ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀವು ಪ್ರಿವ್ಯೂಲಿ ನೋಡಿದಿರಲ್ಲ, ಸೊ ಆ ರೀತಿಯಾಗಿರುವಂಥ ಒಂದು ನ್ಯೂ ಟ್ರೆಂಡಿಂಗ್ ಕನ್ನಡ 3D ಲಿರಿಕಲ್ ಸ್ಟೇಟಸ್ ವಿಡಿಯೋನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಈ ಒಂದು ವಿಡಿಯೋಸ್ಗೆ ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಕ್ರಿಯೇಟ್ ಮಾಡೋಣ ಅಂತ. ಸೊ ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಬೇಕಾದ್ರೆ ಎಲ್ಲ ಒಂದು ಮಟೀರಿಯಲ್ಸ್ ಲಿಂಕು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ನೀವು ಹೋಗ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅದೇ ರೀತಿಯಾಗಿ ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಬೇಕಾದ್ರೆ ಅಪ್ಲಿಕೇಶನ್ ಬಂದುಬಿಟ್ಟು ಅಲೈಟ್ ಮೋಷನ್ ಅಂತ ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ರಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಇರುವಂಥ ಇಂಟರ್ಫೇಸ್ ನೋಡೋ ಸಿಗುತ್ತೆ. ಅದಾದಮೇಲೆ ಇಲ್ಲಿ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾರ್ಬೋದು 3D ಬೀಟ್ ಮಾರ್ಕ್ ಬೈ ಕನ್ನಡ ಎಡಿಟರ್ ಮತ್ತು 3D ಟೆಕ್ಸ್ಟ್ PNG ಬೈ ಕನ್ನಡ ಎಡಿಟರ್ ಅಂತ. ಸೊ ಎರಡು ಪ್ರಾಜೆಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಂಡ್ರೆ ಅದೇ ರೀತಿಯಾಗಿ ಬರುತ್ತೆ. ಸೊ ಇದಾದಮೇಲೆ ನೀವೇನು ಮಾಡ್ತೀರ ಅಂದರೆ ಇಲ್ಲಿ ಪ್ಲಸ್ ಐಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಇಲ್ಲಿ ಪೆನ್ಸಿಲ್ ಐಕೆ ಮೇಲೆ ಕಾಣಿಸ್ತಾ ಇಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿರುವಂಥ ಒಂದು ವ್ಯಾಲ್ಯೂಸ್ನ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕೊಟ್ಕೊಳ್ರಿ. ಅದಾದಮೇಲೆ ಪ್ಲಸ್ ಐಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾರೋ ಒಂದು ಫೋಟೋಗೆ ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡ್ಕೊಂಡಿದ್ರಲ್ಲ ಅವರ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ರಿ. ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಕಂಪ್ಯೂಟರ್ ಕೊಟ್ಕೊಂಡ್ರೆ ಆ ಒಂದು ಫೋಟೋ ಸ್ಕ್ರೀನ್ ಸೈಜ್ಗೆ ಫಿಟ್ ಆಗಿರುತ್ತೆ. ಇದಾದಮೇಲೆ ಇಲ್ಲಿ ಶೇರ್ ಐಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕರೆಂಟ್ ಫ್ರೇಮ್ ಆ್ಯಸ್ PNG ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಈ ಒಂದು ಫೋಟೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಿಕೊಂಡು ಈ ಒಂದು ಟ್ಯಾಬ್ನ ಕ್ಲೋಸ್ ಮಾಡ್ಕೊಳ್ರಿ. ಅದಾದಮೇಲೆ ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೋಡ್ತಿರ್ಬೋದು ನ್ಯೂ ಪ್ರಾಜೆಕ್ಟ್ ಒನ್ ಅಂತ ಇದೆಯಲ್ಲ, ಈ ಒಂದು ಪ್ರಾಜೆಕ್ಟನ್ನ ನೀವು ಡಿಲೀಟ್ ಮಾಡ್ಕೊಳ್ರಿ. ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಬೀಟ್ ಮಾರ್ಕ್ ಬೈ ಕನ್ನಡ ಎಡಿಟರ್ ಅಂತ ಐತಲ್ಲ, ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡಾದ್ಮೇಲೆ 0.00 ಟೈಮ್ ಲೈನ್ ನಿಂತ್ಬಿಟ್ಟು ಪ್ಲಸ್ ಐಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಯಾವ ಒಂದು ಫೋಟೋನೇ ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದಲ್ಲ ಆ ಒಂದು ಫೋಟೋನಲ್ಲಿ ಇಂಪೋರ್ಟ್ ಮಾಡ್ಕೊಳ್ರಿ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಕಂಪ್ಯೂಟರ್ ಅಂತ ಕೊಟ್ಕೊಳ್ರಿ. ಅದಾದಮೇಲೆ ಈ ಒಂದು ಫೋಟೋನ ಅಪ್ ಟು 24.23 ಸೆಕೆಂಡ್ವರೆಗೆ ಎಕ್ಸ್ಟೆಂಡ್ ಮಾಡ್ಕೊಳ್ರಿ. ಎಕ್ಸ್ಟೆಂಡ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟಿಗೆ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟಿಗೆ ಹೋಗ್ಬಿಟ್ಟು ಇಲ್ಲಿ ಟೈಲ್ಸ್ ಅಂತ ಕಾಣಿಸ್ತಾ ಇದೆಲ್ಲ, ಈ ಒಂದು ಟೈಲ್ ಶಾಪ್ನ ಚೂಸ್ ಮಾಡಿಬಿಟ್ಟು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕೊಟ್ಕೊಳ್ರಿ. ಅದಾದಮೇಲೆ ಇಲ್ಲಿ ಮಿರರ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇದನ್ನು ಆಫ್ ಆಗಿರುತ್ತೆ, ಅದನ್ನು ಆನ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಆಫ್ ಆಗಿದ್ದನ್ನು ಆನ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಇಲ್ಲಿ 3D ಟೆಕ್ಸ್ಟ್ PNG ಕನ್ನಡ ಎಡಿಟರ್ ಐತಲ್ಲ, ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಡಬಲ್ ಚೌಕಾಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಅಲೈಸ್ ಅಂತ ಕೊಟ್ಕೊಳ್ರಿ. ಮತ್ತೆ ಇಲ್ಲಿ ಡಬಲ್ ಚೌಕಾಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಟೂಲ್ ಲೇಯರ್ಸ್ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಇಲ್ಲಿ ಬೀಟ್ ಮಾರ್ಕ್ ಬೈ ಕನ್ನಡ ಎಡಿಟರ್ ಅಂತ ಇದೆಯಲ್ಲ, ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡಿಬಿಟ್ಟು 0.00 ಸೆಕೆಂಡ್ಗೆ ಟೈಮ್ ಲೈನ್ ಇಟ್ಬಿಟ್ಟು ಇಲ್ಲಿ ಡಬಲ್ ಚೌಕಾಸ್ನ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಟೂಲ್ ಲೇಯರ್ಸ್ ಮಾಡ್ಕೊಳ್ರಿ. ಸೊ ಪೇಸ್ಟ್ ಟೂಲ್ ಲೇಯರ್ಸ್ ಮಾಡಿದರೆ ನಿಮಗೆ ಈ ರೀತಿಯಾಗಿರುವಂಥ ಒಂದು ಪ್ರಾಜೆಕ್ಟ್ ನೋಡೋ ಸಿಗುತ್ತೆ. ಇದಾದಮೇಲೆ ಇವೇನು ಮಾಡ್ತೀರಿ ಅಂತಂದರೆ ಇಲ್ಲಿ ಕ್ಯಾಮ್ರಾ 1 ಅಂತ ಫಸ್ಟ್ ಲೇಯರ್ ಕಾಣಿಸುತ್ತಲ್ಲ, ಈ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಯಾಮ್ರಾ ಪೆನ್ ಅದು ಕಾಣಿಸುತ್ತಲ್ಲ, ಈ ಪೆನ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇಲ್ಲಿ ಆ್ಯಕ್ಟಿವ್ ಕ್ಯಾಮ್ರಾ ಅಂತ ಒಂದು ಆಪ್ಷನ್ ಇದೆ, ಈ ಒಂದು ಆಪ್ಷನ್ ನೀವು ಚೂಸ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಚೂಸ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಇರುವಂಥ ಒಂದು ಸ್ಟೇಟಸ್ ವೀಡಿಯೋ ನೋಡೋ ಸಿಗುತ್ತೆ. ಇದಾದಮೇಲೆ ನೀವೇನು ಮಾಡ್ತೀರಿ ಅಂತಂದರೆ ಇಲ್ಲಿ ಶೇರ್ ಐಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ. ಐ ಹೋಪ್ ಗೈಸ್ ನಿಮಗೆ ಒಂದು ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.